ವಕ್ರತುಂಡ ಮಹಾಕಾಯ. ಇವತ್ತು ನಮ್ಮ ವಾಹಿನಿಯ ಪ್ರಮುಖ ದಿನ. ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರಿ ಭವ್ಯ ಗೌಡ ಅವ್ರನ್ನ ಇವತ್ತು ನಾವು ನಮ್ಮ ವಾಹಿನಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಇವತ್ತು ಅವರ ಸಂದರ್ಶನ ನಮ್ಮ ವಾಹಿನಿಯಲ್ಲಿ ಬರ್ತಾ ಇದೆ. ಭವ್ಯ ಗೌಡ ಅವರೇ, ನಮ್ಮ ವಾಹಿನಿಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಬದುಕು ಜಟಕ ಬಂಡಿ ವಿದ್ಯಾಧರ ಸಾಹೇಬ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಎಷ್ಟು ಅರ್ಥಪೂರ್ಣ. ಭವ್ಯ ಅವರೇ, ತಮ್ಮ ಜೀವನದ ಪಯಣ ಆರಂಭದ ದಿನಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ನಮಸ್ಕಾರ. ಕರ್ನಾಟಕ ಪ್ರತಿಯೊಬ್ಬರು ವ್ಯೂವರ್ಸ್ ಗೆ ನನ್ನ ಭವ್ಯಗೌಡ ಮಾಡುವ ಹೃತ್ಪೂರ್ವಕ ಅಭಿನಂದನೆಗಳು. ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ, ನೋಡ್ತಾ ಇರೋಂಥ ಸಮಸ್ತ ಕರ್ನಾಟಕ ಜನತೆಗೂ ಕೂಡ. ನಾನು ನಿಮ್ಮ ಭವ್ಯಗೌಡ. ಆಗಲೇ ಎಲ್ಲ ತುಂಬ ಎಲ್ಲರೂ ಮಾತಾಡ್ತಿರಂಗೆ, ನಮ್ದೆಲ್ಲ ವಿಡಿಯೋ ಎಲ್ಲ ಇವಾಗ ರಿಲೀಸ್ ಆಯಿತು, ತುಂಬ ದೊಡ್ಡ ಯುನೋ ಸಡಗರ ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ಇದು ನಂದು ಫಸ್ಟ್ ಇಂಟರ್ವ್ಯೂ ಇದೆಲ್ಲ ಆದಮೇಲೆ. ಸೊ ನನ್ನ ಜೀವನದಲ್ಲಿ ಅವ್ರು ಹೇಳ್ದಂಗೆ ಮಂಕುತಿಮ್ಮನ ಕಡ್ಗ ಅಂತ ನಮ್ಮ ಡಿ ವಿ ಜಿ ಅವರು ಅದ್ಭುತವಾಗಿ ಎಲ್ಲರದು ಪ್ರೇರಣೆಯನ್ನು ತಗೊಂಡು ಅವರು ಬರೆದಿರೋ ಅಂತ ಒಂದು ಯುನೋ ಫ್ರೇಸ್. ಸೊ ತುಂಬ ಸಂತೋಷ ಆಗುತ್ತೆ. ಯಾಕೆಂತ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿನಿಂದ ಒಂದು ಶಿಲ್ಪಿ ಯಾವ ಥರ ಒಂದು ಶಿಲೆ ಹೊರಹೊಮ್ಮಬೇಕಾದ್ರೆ ಯಾವ ಥರ ತುಂಬ ಕಷ್ಟಪಟ್ಟು ಇದು ಮಾಡ್ತಾರೋ ಆ ಥರ ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವ್ರು. ಆ್ಯಂಡ್ ಇನ್ನೂ ತುಂಬ ನಾನು ಜೀವನದಲ್ಲಿ ಮಾಡೋದಿದೆ, ಮತ್ತು ನಂದೇ ಬ್ರ್ಯಾಂಡ್ ಮಾಡೋದಿದೆ, ನಂದೇ ನಾನೇ ಎಷ್ಟೊಂದು ಜನಕ್ಕೆ ಮಾದರಿಯಾಗಿ ತುಂಬ ಕೆಲಸ ಮಾಡೋದಿದೆ. ಸೊ ತುಂಬ ಸಂತೋಷ ಆಗುತ್ತೆ. ಮೊದಲನೇ ದಿನಗಳು ಹೇಗಿತ್ತು ಅಂತಂದರೆ ಫಸ್ಟ್ ಹಾಫ್ ಅಂತಲೇ ಹೇಳ್ಬೋದು. ಫಸ್ಟ್ ಹಾಫ್ ಇನ್ನೂ ಮುಗ್ದಿಲ್ಲ ಬಿಡಿ, ಯಾಕೆಂತಂದರೆ ಐ ಆಮ್ ಟು ಯಂಗ್ ಫಾರ್ ದ್ಯಾಟ್. ಸೊ ಫಸ್ಟ್ ನನಗೆ ನಾನು ಬಿಷಪ್ ಕಾಟ್ನಲ್ಲಿ ಓದಿದ್ದು, ಮತ್ತು ತಂದೆ ತಾಯಿ ಭಾಳ ಎಲ್ಲರಿಗೂ ಫೇವ್ರೇಟ್ ಆಗಿದ್ದೆ. ಸೊ ನಾನು ಮಾಡಲಿಂಗ್ ಇಂಡಸ್ಟ್ರಿನಲ್ಲಿ ಫಸ್ಟು ಕಾಲಿಟ್ಟಾಗ ಅದೇನೋ ಗೊತ್ತಿಲ್ಲ, ಡೇ ಒನ್ನಿಂದನೂ ಸ್ಕೂಲಿಂದನೂ ಪಾಪ್ಯುಲಾರಿಟಿ ನನಗೆ. ಸೊ ನಾನು ಯಾರ ಮಗಳು ಅನ್ನೋದು ಒಂದು ಪಾಪ್ಯುಲಾರಿಟಿ, ಮತ್ತು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ. ಒಂದು 9 ವರ್ಷದಿಂದ ಮಾಡಲಿಂಗ್ ಇಂಡಸ್ಟ್ರಿನಲ್ಲಿ ಇದ್ದೀನಿ. ಸೊ ಚಿಕ್ಕ ಮಗುವಾಗಿದ್ದ ಈಗಿಂದನೂ ನಾನು ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ನನಗೆ ಇಟ್ಸ್ ಲೈಕ್ ಫ್ಯಾಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಸ್ ಲೈಕ್ ಸೆಕೆಂಡ್ ಸ್ಕಿನ್. ಅಂದರೆ ನನಗೆ ತುಂಬ ಒಂದು ಮನಸ್ಸಿಗೆ ಹತ್ತಿರವಾದಂಥದ್ದು. ತಮ್ಮ ಶಾಲಾ ದಿನಗಳನ್ನ ತಾವು ಎಲ್ಲಿ? ನಾನು ಸ್ಕೂಲಿಂಗ್ ಮಾಡಿದ್ದು ಬಿಷಪ್ ಕಾಟನ್ ಗರ್ಲ್ಸ್ ಸ್ಕೂಲ್ನಲ್ಲಿ, ಕಾಲೇಜ್ ಮಾಡಿದ್ದು ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲೇ ಕಾಲೇಜ್ ಮಾಡಿ ಆಮೇಲೆ ಯು ಕೆಗೆ ಹೋಗಿ ಉತ್ತಮ ಉನ್ನತ ಯುನೋ ವಿದ್ಯಾಭ್ಯಾಸಕ್ಕಾಗಿ ಯು ಕೆಗೆ ತೆರಳಿದ್ದು. ತುಂಬ ಚೆನ್ನಾಗಿ ಯುನೋ ಎಲ್ಲರಿಗೂ ಫೇವ್ರೇಟ್ ಆಗಿದೆ. ಯಾಕೆ ಅಂತ ಅಂದರೆ ನಾನು ಬಿಷಪ್ ಕಾಟನ್ಗೆ ಹೋಗೋಕ್ಕೆ ಚಾನ್ಸ್ ಸಿಗಲಿಲ್ಲ, ಬಟ್ 2 ಸಲ ಮೌಂಟ್ ಕಾರ್ಮಲ್ ಕಾಲೇಜಿಗೆ ಚೀಫ್ ಗೆಸ್ಟ್ ಆಗಿ ಕರೆಸಿದ್ರು. ಒಂದು 6,000 ಜನ ಹುಡುಗಿರು ನನಗೆ ಫ್ಯಾನ್ಸ್ ಆಗಿ ಕೆಳಗಡೆ ಇಳಿಲಿಕ್ಕೆ ಬಿಡಲಿಲ್ಲ. ಸೊ ನಮ್ಮ ಸಿಸ್ಟರು ವಸುಂಧರಾ ದಾಸ್ ಬಂದರು, ದೀಪಿಕಾ ಬಂದರು, ಈ ರೇಂಜಲ್ಲಿ ಎಲ್ಲ ಫಾಲೋವರ್ಸ್ ಇರ್ತಾರೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಬಟ್ ಎಲ್ಲರೂ ಸೆಲ್ಫೀಸ್ ಸೆಲ್ಫೀಸ್ ಅಂತ ತುಂಬ ನನಗೆ ಆದಂಥ ಒಂದು ತುಂಬ ಪ್ರೀತಿ ಇದೆ. ಮತ್ತು ಅಷ್ಟು ಜನ, ಒಂದು 70 ಜನ ಪ್ರೊಫೆಸರ್ಸ್ ಇರ್ಬೋದು ಮೌಂಟ್ ಕಾರ್ಮಲಲ್ಲಿ, ಪ್ರತಿಯೊಬ್ಬರು ನನ್ನ ಮೀಟ್ ಮಾಡೋಕ್ಕೆ ಕೆಳಗಡೆ ಬಂದು ನನಗೆ ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ. ಯಾಕೆ ಅಂತಂದರೆ ನಾನು ಮಾಡಿದ್ದು ಸಮಥಿಂಗ್ ವೆರಿ ಅನ್ಯೂಶುವಲ್. ಯಾಕೆ ಅಂತಂದರೆ ಭಾರತ ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಭಾರತ ದೇಶನ ಜಂಡನ ಒಂದು ಎತ್ತಿ ಹಿಡಿದಂಥ ಪ್ರತಿಭಾವಂತ ಹೆಣ್ಮಕ್ಳು. ತುಂಬ ಸಂತೋಷ. ತಮ್ಮ ಶಾಲಾ ದಿನಗಳಿಂದ, ತಮ್ಮ ಬಾಲ್ಯದಿಂದನೇ ತಮಗೆ ಈ ಫ್ಯಾಷನ್ನು, ಬ್ಯೂಟಿ ಇದ್ರ ಬಗ್ಗೆ ಆಸಕ್ತಿ ಇತ್ತ? ಬಾಲ್ಯದಿಂದನೇ ಆಸಕ್ತಿ ಇತ್ತ? ಏನೋ ಒಂದು ಎಲ್ಲರೂ ಹೇಳ್ತಾರೆ ಸ್ಟಾರ್ಸ್ ಆರ್ ಬಾರ್ನ್, ಸ್ಟಾರ್ಸ್ ಆರ್ ಮೇಡ್ ಅಂತ. ನನಗನ್ಸುತ್ತೆ ಸ್ಟಾರ್ಸ್ ಆರ್ ಆ್ಯಕ್ಚುಲಿ ಬಾರ್ನ್. ಏನಕ್ಕೆ ಅನಿಸುತ್ತೆ ಅಂತ ಅಂದರೆ ಇಟ್ಸ್ ಅ ಬಿಟ್ ಆಫ್ ಬೋತ್ ಆ್ಯಕ್ಚುಲಿ. ಯು ಹ್ಯಾವ್ ಅಂದರೆ ನಾವು ಹುಟ್ಟಿದಂಗೆನೆ ಆ ಒಂದು ವರ್ಚಸ್ ಇರಬೇಕು, ಮತ್ತು ಆ ಒಂದು ಗುಣ ಇರಬೇಕು ನಮ್ಮಲ್ಲಿ. ಆ ನಡತೆ ಅಂದರೆ ಏನೋ ಒಂದು ಹೊಸದನ್ನು ಕಲಿಯೋಂಥ ಒಂದು ಆ್ಯಟಿಟ್ಯೂಡ್ ಆಗ್ಬೋದು, ಒಂದು ವಿಭಿನ್ನವಾದಂಥ ಒಂದು ಯುನೋ ಶೈಲಿ ಆಗ್ಬೋದು. ಸೊ ಇದು ಪ್ರತಿಯೊಂದು ವಿಷಯದಲ್ಲೂ ಡೆವಲಪ್ಮೆಂಟು ಆಗ್ತಾನೇ ಬಂದಿದೆ. ಚಿಕ್ಕ ವಯಸ್ಸಿಂದ ಆ ಒಂದು ಸ್ಟಿಂಕ್ಟ್ ಅನ್ನೋದು ನನ್ನಲ್ಲಿ ಇದ್ದೇ ಇತ್ತು, ಫ್ಯಾಷನ್ ಸ್ಟಿಂಕ್ಟ್ ಅನ್ನೋದು. ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಸೊ ಎಲ್ಲ ಶುರುವಾಗಿದೆ ಅಲ್ಲಿಂದ. ಯಾಕೆಂತಂದರೆ ನಂದು ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಮನ ಐ ಮೂಮೆಂಟ್ಸ್ ಆಗ್ಬೋದು, ಪ್ರತಿಯೊಂದು ನನಗೆ ಡ್ಯಾನ್ಸಿಂಗ್ ಅಂದರೆ ತುಂಬ ಪ್ರೀತಿ. ಸೊ ಅದರಿಂದ ನಾನು ಫ್ಯಾಷನ್ ಇಂಡಸ್ಟ್ರಿಗೂ ಒಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಭವ್ಯ ಅವರೇ, ನಮ್ಮ ಒಂದು ಸಂಸ್ಕೃತಿಯಲ್ಲಿ ದೇವ್ರಿಗಿಂತ ಮೊದಲನೇ ಸ್ಥಾನನ ನಾವು ತಂದೆ ತಾಯಿ ಕೊಡ್ತೀವಿ. ಮೊದಲು ನಾವು ಕಲಿಯುವಂತಹ ಒಂದು ಶ್ಲೋಕನೇ ಆಗಿರ್ಬೋದು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ದೇವ್ರಿಗಿಂತ ನಾವು ಉನ್ನತ ಸ್ಥಾನದಲ್ಲಿ ನಮ್ಮ ತಂದೆ ತಾಯಿ ಗುರುಗಳನ್ನ ಇರ್ತೀವಿ.
ತಮ್ಮ ಈ ಸಾಧನೆಯಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ಗುರುಗಳ ಪಾತ್ರದ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡ್ತೀರಾ? ಖಂಡಿತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಮೂಲತಃ ರಾಜಕಾರಣಿ ಫ್ಯಾಮಿಲಿಯಿಂದ ಹೊರಹೊಮ್ಮಿದಂಥವ್ರು. ಯಾಕೆಂತಂದರೆ ನನ್ನ ತಾಯಿ ತಂದೆ ಕೂಡ ರಾಜಕಾರಣನ ಅವರು ಪ್ರೊಫೆಷನ್ನಾಗಿ ತೊಗೊಂಡಿದ್ದಂಥದ್ದು. ನಮ್ಮ ತಂದೆ ಕೂಡ ರಾಜಕಾರಣ ಪ್ರೊಫೆಷನಲ್ ಇದ್ದಿದ್ದು. ಈ ಬೇರೆ ಥರ ಒತ್ತಡ ಏನಕ್ಕೆ ಅಂತಂದರೆ ನಾವೆಲ್ಲ ಒಂಥರ ಗ್ಲಾಸ್ ಹೌಸ್ ಥರ ಮುಂಚೆಯಿಂದನೂ ನಾವು ಬಾರ್ನ್ ಸೆಲೆಬ್ರಿಟೀಸ್. ಸೊ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇದ್ದೇ ಇತ್ತು. ಭವ್ಯಗೌಡರು ಏನು ಮಾಡ್ತಾರೆ, ಭವ್ಯಗೌಡರು ನನ್ನ ತಂದೆ ನನ್ನ ತಾಯಿ ಯಾವತ್ತೂ ಹುಡುಗ ಹುಡುಗಿ ಅಂತ ಭೇದ ಭಾವದಿಂದ ಬೆಳೆಸೇ ಇಲ್ಲ. ಅದು ಅವ್ರಿಗೆ ತುಂಬ ಒಂದು ಬೇರೆ ಬೇರೆ ಊರು ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ. ಪ್ರತಿ ಒಂದು ವರ್ಷಕ್ಕೆ ಒಂದು ಎರಡು ಸಲ ನಾವು ಏನೋ ಹೊರದೇಶಕ್ಕೆ ಹೋಗೋ ಅಂತ ಒಂದು ವಾಡಿಕೆ ಇತ್ತು. ಸೊ ಈಗ ಏನಾಯ್ತು ಅಂತಂದ್ರೆ ಒಂದು ಎಕ್ಸ್ಪೋಜರ್ ಬೆಳೀತಾ ಹೋಯ್ತು. ಅಂದ್ರೆ ಅವ್ರ ಮನಸ್ಸಲ್ಲೂ ಅವರು ಒಂದು ಹೆಣ್ಣು ಅಂದ್ರೆ ನಮ್ಮ ಫ್ಯಾಮಿಲಿಗಳಲ್ಲಿ ಹೆಣ್ಣು ಮಕ್ಕಳೇ ಎತ್ತಿದ ಕೈ, ಹೆಣ್ಣು ಮಕ್ಕಳೇ ಜೋರು ನಮ್ಮ ಫ್ಯಾಮಿಲಿಗಳಲ್ಲಿ. ಅಂದ್ರೆ ನಾವೂ ಹಂಗೆ ಇದ್ದೀವಿ. ನನಗೆ ಯು ಕೆಗೆ ಹೋಗಿ ಈ ಥರ ಚೇಂಜ್ ಆದೆ ಅಂತ ಅಲ್ಲ, ನಾನು ಐ ಆಮ್ ಅ ಬಾರ್ನ್ ಸ್ಟ್ರಾಂಗ್ ಇಂಡಿವಿಜುವಲ್ ಲೈಕ್ ದಿಸ್. ಪ್ರತಿಯೊಂದು ಹಂತದಲ್ಲೂ ನಿಮ್ಮ ತಂದೆ ತಾಯಿ ನಿಮ್ಮ ಎಲ್ಲ ಸಾಧನೆಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ರು ನಮಗೆ. ಖಂಡಿತ. ಯಾಕೆಂತಂದ್ರೆ ಅವರು ನನ್ಗೆ ಯಾವತ್ತೂ ನನ್ನ ಫ್ರೀಯಾಗಿ ನನ್ನ ರೆಕ್ಕೆ ಕಟ್ಟಿ ಬಿಟ್ಟಂಥವ್ರು. ಅವರು ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟಂಥವ್ರು. ಸಿ ನಾನು ಅದನ್ನೇ ಎಷ್ಟೊಂದು ಜನ ಪೇರೆಂಟ್ಸ್ ಬರ್ತಾರೆ, ಹೇಳ್ತಾರೆ ಮೇಡಮ್ ನನ್ನ ಮಕ್ಕಳು ನಿಮ್ಮಂಗೆ ಆಗಬೇಕು, ನಾನು ತುಂಬ ವಯಸ್ಸಲ್ಲಿ ತುಂಬ ಚಿಕ್ಕದು. ಆದ್ರೂ ಪೇರೆಂಟ್ಸ್ ಬಂದುಬಿಟ್ಟು ಅವ್ರ ಮಕ್ಕಳುಗಳೆಲ್ಲ ಬಂದು ನಮ್ಮ ಕಾಲ ಮೇಲೆ ಬಿದ್ದು ನಮ್ಮ ಆಶೀರ್ವಾದ ತಗೊಂಡು ನಿಮ್ಮ ಥರ ಓದಬೇಕು, ನಿಮ್ಮ ಥರ ಇರಬೇಕು, ನಿಮ್ಮ ಥರ ಅಚೀವರ್ ಆಗಬೇಕು, ಸಾಧನೆ ಮೆಟ್ಲನ್ನ ಅವ್ರೂ ನೋಡಬೇಕು, ಏನು ಹೇಳ್ತೀರಾ ಸಕ್ಸಸ್ ಅನ್ನೋದ್ರಲ್ಲಿ ಆ ವರ್ಡಲ್ಲೇನೆ ಯು ಅಂತ ಇದೆ. ನಾವು ಅವ್ರಿಗೆ ಎಷ್ಟು ಪ್ರೇರೇಪಿಸ್ತೀವೋ ನೀವು ಸ್ವಲ್ಪ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿ ಅನ್ನೋ ವಿಷಯಗಳು ಇದೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ ನಮ್ಮ ತಂದೆ ತಾಯಿ ನಾನು ಯಾವುದೇ ವಿಷಯ ಮಾಡಿದ್ರು ನನ್ನ ಮೇಲೆ ನಂಬಿಕೆ ಇಟ್ರು. ಅಂದರೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಏನೇ ಮಾಡಿದ್ರು ಸರಿ ಮಾಡ್ತೀಯಾ, ನೀನು ಏನೇ ಮಾಡಿದ್ರು ತಪ್ಪು ದಾರಿ ಹಿಡಿಯಲ್ಲ ಅನ್ನೋ ಒಂದು ಒಳ್ಳೆ ಒಂದು ಸ್ವಭಾವ ಮತ್ತು ಒಳ್ಳೆ ಒಂದು ನೋಟ, ಅದು ನನಗೆ ತುಂಬ ಹೆಲ್ಪ್ ಮಾಡ್ತು ಲೈಫ್ನಲ್ಲಿ. ಅಂದರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಮಾಡುವಂತಹ ಯಾವುದೇ ಕಾರ್ಯದಲ್ಲೂ ನಿಮಗೆ ಬೆಂಬಲವಾಗಿ ನಿಂತಿದ್ರು, ಅವರು ನಿಮ್ಮ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ರು, ನಿಮಗೆ ಸ್ವತಂತ್ರ ಕೂಡ ಕೊಟ್ಟಿದ್ರು. ಈ ರೀತಿ ಎಲ್ಲ ರೀತಿಯಲ್ಲೂ ತಮ್ಮ ಸಾಧನೆಯಲ್ಲಿ ಅವರ ಪಾತ್ರ ಇದ್ದೇ ಇದೆ. ಇವತ್ತು ನಾನು ಏನೇ ಆಗಿದ್ರು ಐ ಡೆಡಿಕೇಟ್ ಮೈ ಸಕ್ಸಸ್ ಟು ಮೈ ಪೇರೆಂಟ್ಸ್. ಯಾಕೆ ಅಂತ ಅಂದರೆ ನಾವು ನಡೆದು ಬಂದಂಥ ದಾರಿ, ನಾವು ಕಷ್ಟಪಟ್ಟಂಥ ದಿನಗಳನ್ನ ಯಾರು ಮರೀತಾರೋ ಅವ್ರ ಮನುಷ್ಯರಲ್ವೇ ಇಲ್ಲ. ಸೊ ಹಾಗಾಗಿ ಯಾವತ್ತೂ ಚಿಕ್ಕ ವಯಸ್ಸಿನಿಂದಲೂ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತಿತ್ತು ನಾನು ಸಕ್ಸಸ್ಫುಲ್ ಆಗೇ ಆಗ್ತೀನಿ ಲೈಫಲ್ಲಿ ಅಂತ. ಮತ್ತು ಸಕ್ಸಸ್ ಇನ್ನೂ ಏನು, ನಾನು ಸಕ್ಸಸ್ ತುಂಬ ಬಂದ್ಬಿಟ್ಟಿದೆ ಅಂತ ಅಲ್ಲ, ನನಗೆ ಇನ್ನೂ ತುಂಬ ಮುಂದೆ ಫ್ಯೂಚರ್ ಪ್ಲ್ಯಾನ್ಸ್ ಇದೆ, ಮತ್ತು ಇನ್ನೂ ಜೀವನದಲ್ಲಿ ಸಾಧನೆ ಮಾಡಬೇಕಾದಂಥ ಜೀವನನ ಗೆಲ್ಲಬೇಕು ಅನ್ನೋದು ನನಗೂ ಗೊತ್ತಿದೆ. ಆ್ಯಂಡ್ ಅದಕ್ಕೂ ಅವ್ರು ಯಾವಾಗ್ಲೂ ನನಗೊಂದು ಮೋಟಿವೇಶನ್ ಆಗಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾವತ್ತೂ. ಮೈ ಡ್ಯಾಡಿ ಆಲ್ಸೋ, ನಮ್ಮ ತಂದೆ ಕೂಡ, ನನ್ನ ತಾಯಿ ಕೂಡ ಯಾವತ್ತೂ ನನಗೆ ಮಾಡಬೇಡ ಅಂತ ಯಾವುದು ಹೇಳಲ್ಲ. ಸೊ ನಿನ್ಗೆ ಇಷ್ಟ ಇದ್ರೆ ನಿನ್ಗೆ ಅದು ಸರಿ ಅನ್ಸರ್ ನೀನು ಮಾಡು ಅಂತ ಯಾವಾಗ್ಲೂ ನನ್ನ ಜೊತೆ ನಿಂತಿದ್ದಾರೆ ಅವರು. ಅದೇ ಒಂದು ನನಗೆ ಸಕ್ಸಸ್ ಆಗೋಕ್ಕೆ ಕಾರಣ ಇವತ್ತು, ಯಾಕೆಂತಂದ್ರೆ ನನ್ನಲ್ಲಿಟ್ಟ ಒಂದು ನಂಬಿಕೆ ಮತ್ತು ಜೊತೆ ನಿಂತ್ಕೊಳ್ಳೋ ಅಂತ ಒಂದು ಯುನೋ ಒಂದು ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ನನಗೆ ಈ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಯಿತು. ಭವ್ಯ ಅವರೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಗ್ರಾಮೀಣ ಪ್ರದೇಶ ಆಗಿರ್ಬೋದು, ನಮ್ಮ ನಗರ ಪ್ರದೇಶದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಡೆ ಈಗಲೂ ಸಹ ಇಷ್ಟು ತಂತ್ರಜ್ಞಾನ ಮುಂದುವರೆದಿದ್ರೂ ಸಹ ಹೆಣ್ಣನ್ನು ಕೇವಲವಾಗಿ ನೋಡುವಂಥ ಜನ ಇದ್ದಾರೆ. ಹೆಣ್ಣನ್ನು ಸ್ಕ್ಯಾನಿಂಗ್ ಮಾಡಿ ಹೆಣ್ಣು ಅಂತ ಗೊತ್ತಾದರೆ ಗರ್ಭದಲ್ಲೇ ಸಾಯಿಸುವಂಥ ಜನ ಇದ್ದಾರೆ. ಇವತ್ತು ಅನೇಕ ರಾಜ್ಯಗಳಲ್ಲಿ, ಪಂಜಾಬ್ ಹರಿಯಾಣ ಅನೇಕ ರಾಜ್ಯಗಳಲ್ಲಿ ಹೆಣ್ಣಿನ ಪ್ರಮಾಣ ಕುಸಿತ ಬರ್ತಾ ಇದೆ. ಈ ರೀತಿ ಹೆಣ್ಣನ್ನು ಕೇವಲವಾಗಿ ಕಾಣುವಂಥದ್ದು, ಹೆಣ್ಣಿನ ಗಂಡಿಗೆ ಸಮಾನ ಅಲ್ಲ ಅಂತ ಕಾಣುವಂಥ ಎಷ್ಟೋ ಜನ ನಮ್ಮ ದೇಶದಲ್ಲಿ ಈಗಲೂ ಸಹ ಇದ್ದಾರೆ. ನೀವು ಒಂದು ಹೆಣ್ಣಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದೀರಾ, ನೀವು ಈ ರೀತಿ ಜನಗಳಿಗೆ ಈ ರೀತಿ ನಮ್ಮಲ್ಲಿರುವಂತಹ ಮೆಂಟಾಲಿಟಿಗೆ ತಾವು ಯಾವ ರೀತಿ ಸ್ಪಂದಿಸ್ತೀರಾ, ತಿಳಿಸ್ತೀರಾ? ಓಕೆ, ಫಸ್ಟ್ಲಿ ನನಗೆ ಹುಸಿ ನಗೆ ಬರ್ತಾ ಇದೆ. ಏನಕ್ಕೆ ಹುಸಿ ನಗೆ ಅಂತ ಅಂದರೆ, ಭವ್ಯಗೌಡ ಒಂದು ಕ್ಲಾಸ್ ರೂಮ್ನಲ್ಲಿ ಎಷ್ಟೊಂದು ಯುನೋ ಹುಡುಗ ಹುಡುಗಿರಿ ಎಲ್ಲ ಥರದ ಜನ ಇರ್ತಾರೆ. ಸಿ ಒಂದು ರ್ಯಾಂಕ್ ತೆಗಿಬೇಕಂತ ಅಂದರೆ ಜೆಂಡರ್ ನೋಡಲ್ಲ ಅದು. ಒಂದು ಯಾವುದೇ ಒಂದು ರಂಗದಲ್ಲಿ ನಾವು ಮುಂದೆ ಬರಬೇಕು ಅಂತ ಅಂದರೆ ಹುಡುಗ ಹುಡುಗಿ ಅಂತ ನೋಡಲ್ಲ.
ಮನುಶಾಸ್ತ್ರ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ನನ್ನ ರಾಜಕುಮಾರ ಬರ್ತಾನೆ, ನಾನು ಹಿಂಗೆ ಇರಬೇಕು, ನಾನು ಹಾಗೆ ಇರಬೇಕು, ಇದೆಲ್ಲ ಐ ಥಿಂಕ್ ಟೈಮ್ ಚೇಂಜ್ ಆಗಿದೆ. ಟೈಮ್ ಚೇಂಜ್ ಆಗಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಜನರಿಗೆ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಇದೆ. ನಾನು ಏನು ಹೇಳ್ತೀನಿ ಈ ವಿಷಯದ ಬಗ್ಗೆ, ಖಂಡಿತವಾಗಿ ನಾನು ಖಂಡಿಸ್ತೀನಿ ಅದನ್ನು. ಏನಕ್ಕೆ ಖಂಡಿಸ್ತೀನಿ ಅಂತ ಅಂದರೆ, ಲಿಟ್ರಸಿ ಬೇಕು ನಮ್ಮ ದೇಶದಲ್ಲಿ ಜನರಿಗೆ. ವಿದ್ಯಾಭ್ಯಾಸ, ವಿದ್ಯೆ ಆ ಎಕ್ಸ್ಪೋಜರ್ ಕೊಡುತ್ತೆ. ಎಷ್ಟೊಂದು ಜನ ಹಾಫ್ ಬೇಕ್ ನಾಲೆಡ್ಜ್ ಅಂತಾರೆ, ಅಂದರೆ ಅಲ್ಪಸಂಖ್ಯಾತರು ಅಂತ ಇಂಥವ್ರಿಗೆ. ಯಾಕೆ ಅಂತಂದರೆ, ಎಷ್ಟೊಂದು ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲೇ ಗೊತ್ತು ನನಗೆ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹೋಗಿ ಸ್ವತಃ ಪಾರ್ಟಿ ಮಾಡಿಬರ್ತೀನಿ. ಏನಕ್ಕೆ ಅಂತಂದರೆ, ಪ್ರೊವೈಡರು ಮತ್ತು ನೇಚರ್ ಅಂತ ಎರಡಿದೆ. ನರ್ಚರರು, ನಾವೆಲ್ಲ ನರ್ಚರರು. ಪ್ರೊವೈಡರು ಮತ್ತು ನರ್ಚರರು ಪ್ರಪಂಚದಲ್ಲಿ ಇರಲಿಲ್ಲ ಅಂತಂದರೆ ದೇಶದಲ್ಲಿ ಬ್ಯಾಲೆನ್ಸೇ ಆಗಲ್ಲ. ಇದೆಲ್ಲ ಏನಂತಂದ್ರೆ ತುಂಬ ಸೂಕ್ಷ್ಮ ಆದಂಥ ವಿಷಯಗಳು. ಆ ಸೂಕ್ಷ್ಮ ಆದಂಥ ವಿಷಯಗಳನ್ನ ಎರಡು ಕೈ ಸೇರಿದ್ರೇ ಚಪ್ಪಾಳೆ ತಾನೇ, ಒಂದು ಕೈಯಲ್ಲಿ ಯಾರಾದರೂ ಚಪ್ಪಾಳೆ ಹೊಡಿಯೋಕ್ಕಾಗುತ್ತಾ? ಸೊ ನನಗೆ ಇಲ್ಲಾಜಿಕಲ್ ಅನಿಸುತ್ತೆ. ಇಲ್ಲಾಜಿಕಲ್ ಅಂತ ಏನಕ್ಕೆ ಅನಿಸುತ್ತೆ ಅಂತಂದರೆ, ನನ್ನ ಜೀವನದಲ್ಲಿ BG ಭವ್ಯ ಗೌಡ ಜೀವನದಲ್ಲಿ ಯಾವತ್ತು ಒಂದು ಹುಡುಗನಿಗೆ ಕಮ್ಮಿ ಅನ್ನೋದು ದೂರದ ಮಾತು, 1,000 ಜನ ಹುಡುಗನಿಗೆ ನಾನು ಒಬ್ಬರು ಅನ್ನೋದು ಅದು ಸರಿಯಾದ ಮಾತು. ಯಾಕೆ ಅಂತ ಅಂದರೆ, ಆಗಲೇ ನೀವು ಹೇಳ್ದಂಗೆ ನಮ್ಮ ದೇಶದಲ್ಲಿ ಇನ್ನೂ ಡೆವಲಪಿಂಗ್ ಎಕಾನಮಿ ಇಂಡಿಯಾ, ಒಪ್ಕೊಳ್ಳೋಣ, ಎಲ್ಲರಿಗೂ ಗೊತ್ತಿದೆ ಇಂಡಿಯಾ ದೇಶ ತುಂಬ ಒಂದು ಪ್ರಬುದ್ಧಕಾರಿಯಾಗಿ. ಯಾಕೆ ಅಂತ ಅಂದರೆ ವರ್ಲ್ಡ್ನಲ್ಲಿ ನಂಬರ್ 7 ಗ್ರೋತ್ ರೇಟು ಇಂಡಿಯಾದು, ಇಂಡಿಯನ್ ಎಕಾನಮಿ ಗ್ರೋತ್ ರೇಟು 7th ಪ್ಲೇಸ್ನಲ್ಲಿ ಇದೆ. ಯಾಕೆ ಅಂತಂದರೆ ಅಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ ಎಕಾನಮಿ. ನಾವೆಲ್ಲ ಡೆವಲಪ್ ಆಗಿ ಈ ಒಂದು ಇಂಥ ವಿಷಯಗಳಲ್ಲೂ ಡೆವಲಪ್ ಆಗಬೇಕು ಅನ್ನೋದು ನನ್ನ ಒಂದು ಯುನೋ ಒಂದು 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 ಆಶಯ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಈಗ ಆ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿಯಿಂದ ನಮ್ಮ ಜನ ಹೊರಬರಬೇಕು ಅನ್ನೋದು ತಮ್ಮ ಒಂದು. ಪಿಜ್ಜಾ ಬಂತು, ಬರ್ಗರ್ ಬಂತು, ಫಾಸ್ಟ್ ಫುಡ್ ರೀ ಬೇಡ್ರಿ ಪಿಜ್ಜಾ ಬರ್ಗರ್ ತಿನ್ನೋರು ಅಂತ ಎಷ್ಟೊಂದು ಮಂದಿ ಹೇಳಿದವರು ಉಂಟು. ಬಟ್ ಅದಾದ್ಮೇಲೆ ಏನಾಯ್ತು, ಕಟ್ ಮಾಡಿದ್ರೆ ಇದು ನಾನು ಹೊರದೇಶಕ್ಕೆ ಹೋಗೋಕ್ಕಿಂತ ಇದ್ದಿದ್ದಂಥ ಮಾತು. ಹೊರದೇಶದಿಂದ ಬಂದರೆ ಇವತ್ತು ಅಡುಗೆ ಮಾಡೋಕ್ಕಾಗ್ತಾ ಇಲ್ವಾ, ಇವತ್ತು ಯು ಆರ್ ನಾಟ್ ಫೀಲಿಂಗ್ ಲೈಕ್ ಯು ಆರ್ ಗೋಯಿಂಗ್ ಟು ಕುಕ್, ನೋ ಪ್ರಾಬ್ಲಮ್, ಪಿಜ್ಜಾ ಆರ್ಡರ್ ಮಾಡಿ, ಬರ್ಗರ್ ಆರ್ಡರ್ ಮಾಡಿ ಅಂತ. ಇದೇ ಇಂಡಿಯಾ ದೇಶದಲ್ಲಿ ಇದು ಕಲ್ಚರಾಗಿ ಬಂದ್ಬಿಟ್ಟಿದೆ. ಏನಂತ ಅಂದರೆ ನ್ಯೂ ಕಲ್ಚರ್, ಫಾಸ್ಟ್ ಪೇಸ್ಡ್ ಕಲ್ಚರ್, ಈ ಥರ ಕಲ್ಚರ್ ಚೇಂಜ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಜನ ಬದಲಾಗ್ತಾ ಇದ್ದಾರೆ, ಇದೆಲ್ಲ ಬದಲಾಗಲೇಬೇಕು, ಆಗುತ್ತೆ, ಕಟ್ಟಿಟ್ಟ ಬುತ್ತಿ ಇದು ಬದಲಾಗಲೇ. ಯಾಕೆಂತಂದ್ರೆ ನಮ್ಮಂಥವ್ರು ಬಂದಾಯಿತು, ನಮ್ಮಂಥವ್ರು ಬಂದು ಎರಡೇ, ಇಲ್ಲ ಗ್ರಾಚಾರ ಇಲ್ಲ ಚೇಂಜ್ ಆಗಲೇಬೇಕು, ಎರಡೇ ಆಗೋದು, ಇನ್ನೇನು ಆಗಲ್ಲ. ಯಾಕೆಂತಂದ್ರೆ ನಾವು ನಮ್ಮ ಲೈಫ್ನಲ್ಲಿ ಜೆಂಡರ್ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ನಾವು ಹುಡುಗಿ ನನ್ನ ಕೈಲಿ ಆಗಲ್ಲ ಅಂತ ಎಲ್ಲ, ನೋ ನೋ ನೋ, ಐ ಆಮ್ ಅ ಲೆಜೆಂಡ್, ಐ ವಿಲ್ ಬಿ ದಿಸ್ ವೇ, ಐ ವರ್ಕ್ ಹಾರ್ಡ್ ಟು ಬಿ ದಿಸ್ ವೇ. ಸೊ ಇದು ಸಮಥಿಂಗ್ ವಿಚ್ ವಿಲ್ ಗೋ ವಿತೌಟ್ ಸೇಯಿಂಗ್. ಯಾಕೆ ಅಂತ ಅಂದರೆ ಒಂದು ಗಂಡಸು ಎಷ್ಟು ದುಡಿಬೋದು, ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟು ಬರ್ಬೋದು ಒಂದು ಗಂಡಸಿಗೆ, ಅದಕ್ಕಿಂತ ಜಾಸ್ತಿ ದುಡ್ದು ನಾವು ಚೆನ್ನಾಗಿ ನಾವು ಈಕ್ವಲ್ ಲೈಫ್ನಲ್ಲಿ ಈಗ ಕೂಡಿ ಸೇರಿದ್ರೇ ಬೆಳವಣಿಗೆ. ಹಾಗೆ ನರ್ಚರರು ಪ್ರೊವೈಡರು ಇಬ್ಬರು ಜೊತೆಗಿದ್ರೇ ಪ್ರಪಂಚದ ಏಳಿಗೆ. ಈ ನೇಚರ್ನೇ ಮನುಷ್ಯ ಬೆಳೀತಾ ಬೆಳೀತಾ ಈ ನೇಚರ್ನೇ ನಾವು ಡಿಸ್ಟರ್ಬ್ ಮಾಡೋಕೆ ಹೋದಾಗ ಏನಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ನಾವೆಲ್ಲ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ಬೋದು, ಬಿಸಿಲು ತಾಪ ಬಂದ್ಬಿಟ್ಟು ಬೇರೆದು ಮಾತಾಡ್ಬೋದು, ಇವಾಗ ಬರೀ ಡಿಫ್ರೆನ್ಸಿಯೇಷನ್. ಯಾಕೆ ಅಂತಂದರೆ ಮುಂದಕ್ಕೆ ಹೋಗೋರೇ ಗಂಡಸರು, ಅದೆಲ್ಲ ಸುಳ್ಳು. ಯಾಕೆ ಅಂತಂದರೆ ಡಿಫ್ರೆನ್ಸ್ ನಾವೆಲ್ಲೂ ನಮ್ಮಂಥ ಹೆಣ್ಮಕ್ಳನ್ನೆಲ್ಲ ಮುರಿದಿದ್ದೀವಲ್ಲ ನಾವೆಲ್ಲ. ಈಗ ನಿಜ ಜೀವನದಲ್ಲಿ ನಾವೊಂದು ಐಡಲ್ ಆಗಿ ಒಂದು ಮಾರುತಿಯಾಗಿ ಎಷ್ಟೊಂದು ಜನಕ್ಕೆ ಒಂದು ಮಾದರಿಯಾಗಿ ನಮ್ಮನ್ನು ನೋಡಿಕೊಂಡು ಬೆಳೆದಂಥ ಜನ ಇದ್ದಾರೆ. ಈಗ ತಾವು ಹೇಳೋ ಪ್ರಕಾರ ತಂದೆ ತಾಯಿಗಳು, ಸಮಾಜ ಗಂಡನ್ನ ಹೆಣ್ಣನ್ನು ಸಮಾನವಾಗಿ ನೋಡಬೇಕು, ಅವ್ರಿಗೆ ಸಮಾನವಾದ ಅವಕಾಶವನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಅವರಿಬ್ಬರಲ್ಲಿ ಭೇದ ಭಾವ ಮಾಡಬಾರ್ದು. ಆಗ ಹೆಣ್ಣು ಕೂಡ ತನ್ನ ಸ್ಥಾನವನ್ನು ಸಮಾಜದಲ್ಲಿ ಪಡ್ಕೊತಾಳೆ ಅನ್ನೋದು ತಮ್ಮ ಮಾತಿನ ಒಂದು ತಾತ್ಪರ್ಯ. ಹಂಗೆ ಸಮಪ್ ಮಾಡಬಹುದು. ಬಟ್ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದರೆ ಮೂಲತಃ ಯುನೋ ಎಷ್ಟೊಂದು ಯಾವುದೇ ಒಂದು ಫಿಲಮ್ ಇಂಡಸ್ಟ್ರಿ ಅಂತಲೇ ಇಟ್ಕೊಳ್ಳಿ. ಈ ಫಿಲಮ್ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಈಕ್ವಾಲಿಟಿ ಇಲ್ಲ, ಬೇಕಾದಷ್ಟು ಏನು ಬೇಕಾದರೂ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮಗೆ ಹೆಣ್ಮಕ್ಳು ಯುನೋ ಬರೀ ಒಂದು ಫಿಲ್ಲರ್ ಆಗಿ ಇದ್ರೆ ಸಾಕು, ಗಂಡ್ಮಕ್ಳಿಗೇನೆ ಆ ಇದು ಇಂಡಸ್ಟ್ರಿನಲ್ಲೇ ಅದು ಇದೆಯಲ್ಲ ಮೈನಾಗಿ. ಹೊರಗಡೆ ಬಿಡಿ, ಇವಾಗ ಮಾಮೂಲಿ ಜನರ ಲೈಫ್ನಲ್ಲಿ ಅದೊಂಥರ,
ಯಾಕೆ ಅಂತ ಅಂದ್ರೆ ಈಗ ಸಮಾಜದಲ್ಲಿ 70% ಎಲ್ಲ ನಡೆಯದೆ ಸಿನಿಮಾ ಇಂಡಸ್ಟ್ರಿ. ನಾವು ಇವಾಗ ಈಗ ಬಣ್ಣ ಹಚ್ಚೋದು ನಾವು ಚಿಕ್ಕ ವಯಸ್ಸಿನಿಂದ ಮಾಡಿದಂತ ನಮ್ಮ ಹಕ್ಕು ಅದು. ಯಾಕೆ ಅಂತ ಅಂದ್ರೆ ಅದು ನಮ್ಮ ಏನೋ ರೆಸ್ಪಾನ್ಸಿಬಿಲಿಟಿ ಅಂಡ್ ಮೋರ್ ಓವರ್ ನಾವು ನಮ್ಮ ನಮ್ಮ ಒಂದು ಛಾಯೆನೆ ಹೆಂಗಿದೆ. ಸೊ ಏನೋ ಬಣ್ಣ ಹಚ್ಚಿ ಫಿಲಮ್ಗೆ ಹೋಗ್ಬೇಕು ಅಂತ ಬಣ್ಣ ಹಚ್ಚಿದಂತವ್ರಲ್ಲ. ಯಾಕೆಂದ್ರೆ ಅದು ಕಲೆ. ಕಲೆನ ಯಾರು ಬೇಕಾದ್ರೂ, ಹುಡುಗನ ಬೇಕಾದ್ರೂ ಆರಾಧಿಸ್ಬೋದು, ಹುಡುಗಿ ಬೇಕಾದ್ರೂ ಆರಾಧಿಸ್ಬೋದು. ಇಲ್ಲಿ ಹಾರ್ಡ್ ವರ್ಕ್ ಮ್ಯಾಟರ್ಸ್. ಸೊ ನಾನೇನ್ ಹೇಳೋದು ಅಂತ ಅಂದ್ರೆ ಜನರ ದೃಷ್ಟಿ ಬದಲಾಗ್ಲೇಬೇಕು. ಆಮೇಲೆ ಇವ್ರದ್ದು ಎಷ್ಟೊಂದು ಜನ ನಾನು ನೋಡಿದೀನಿ, ಅವ್ರುಗಳು ಕೆಲವ್ರು ಬದಲೇ ಆಗಲ್ಲ, ಟಿಕೆಟ್ ಫಾರ್ ಗ್ರಾಂಟೆಡ್ ಕೆಲವ್ರು ಬದಲೇ ಆಗಲ್ಲ. ಅಂಥವ್ರಿಗೆ ಏನಾಗುತ್ತೆ, ದೇರ್ ಇಸ್ ಸಮಥಿಂಗ್ ವಿಚ್ ಗಾಡ್ ಹ್ಯಾಸ್ ಟು ಗಿವ್, ದಟ್ ಗಾಡ್ ವಿಲ್ ಗಿವ್ ಆನ್ಸರ್ಸ್. ಸೊ ನಾವು ನೀವು ಈ ಬಗ್ಗೆ ಎಷ್ಟೇ ಒಂದು ಡಿಬೇಟ್ ಮಾಡಿ ಏನೇ ಮಾತಾಡಿದ್ರು, ಇಟ್ ಇಸ್ ಆಲ್ ಇನ್ ವೇನ್. ಅಂದ್ರೆ ನೀರಿಗೆ ತರ್ಪಣ ಮಾಡಿದಂಗೆ. ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ರು ಸ್ಪಿರಿಚುಲಿ ತಗೊಳ್ಳಿ, ಮತ್ತೆ ಸೈಕಲಾಜಿಕಲಿ ತಗೊಳ್ಳಿ, ಅಥವಾ ಈವನ್ ಯುನೋ ನೇಚರ್ ವೈಸ್ ತಗೊಳ್ಳಿ, ಮಾತಾಡೋದು ಬೇಕಾದಷ್ಟು ಮಾತಾಡ್ತಾರೆ. ಒಂದು ಹೆಂಗಸು ಮೂಲಭೂತ ಅವ್ರ ಸೈಡಿಗೆ ಇರಬೇಕು, ಅವ್ರಿಗೇನು ಆಪರ್ಚುನಿಟಿ ಸಿಗಬಾರ್ದು ಅಂತ. ಐ ಡೋಂಟ್ ಥಿಂಕ್ ದಟ್ ಈಸ್ ದ ರಿಯಾಲಿಟಿ. ನಿಜ ತಿಳ್ಕೋಬೇಕು. ಯಾಕೆ ಅಂತ ಅಂದರೆ ನಾವು ಇನ್ನೂ ಒಂದು ಹೇಳಿ, ಇಡೀ ಪ್ರಪಂಚ ಗುಂಡಿಗಿದೆ. ಪ್ರಪಂಚ ಗುಂಡಿಗಿದ್ರೆ ಬರೀ ಇಂಡಿಯಾ ದೇಶ ಒಂದೇನಾ? ಎಷ್ಟು ಕಂಟ್ರಿ ಇದೆ, ಎಷ್ಟು ಅಡ್ವಾನ್ಸ್ಡ್ ನೇಷನ್ ಇದೆ, ಎಷ್ಟು ಜನ ಸಕ್ಸಸ್ಫುಲ್ ಆಗಿ. ಇಲ್ಲಿ ನಾವು ರೂಪಾಯಿನಲ್ಲಿ ಎಣಿಸಿದ್ರೆ, ಅಲ್ಲಿ ನಾವು ಪೌಂಡ್ಸು ಮತ್ತೆ ಅಲ್ಲಿ ನಾವು ಡಾಲರ್ಸ್ ಅಲ್ಲಿ ಎಣಿಸ್ಕೊಂಡು ಐಷಾರಾಮ್ಯವಾಗಿ ಜೀವನ ಮಾಡ್ಕೊಂಡು ಇನ್ನು ಚಂಚನಾಗಿರೋರು ಇದಾರೆ. ಯಾಕೆ ನಾವು ಒಡ್ಕೊಂಡು ಬಡ್ಕೊಂಡು ನಾವೇ ಹಿಂದುತ್ವ ಅಂತೀವಿ, ಲಿಬ್ರಲ್ ಇಂಡಿಯಾ ಅಂತೀವಿ, ಸೆಕ್ಯುಲರಿಸಂ ಅಂತೀವಿ? ಯಾಕೆ ಇದನ್ನೆಲ್ಲ ನಾವು ತಗೊಂಡ್ ಬಂದು ಇಲ್ಲೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಇನ್ನು ಪ್ರಪಂಚದ ಏಳ್ಗೆಗಾಗಿ ದುಡಿಯೋಣ? ಒಂದು ಮೈಂಡ್ ಪೀಸು, ಏನೋ ಒಂದು ಇವಲ್ಯೂಷನ್ ಆಗೋವರೆಗೂ, ಮತ್ತೆ ಒಂದು ನೇಚರ್ನ ಒಂದು ಕಾಪಾಡ್ಕೊಳ್ಳೋದಾಗ್ಲಿ, ಒಂದು ಒಳ್ಳೆ ಒಳ್ಳೆಯವ್ರಿಗೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಹೇಳೋಣ. ಇಂಥವೆಲ್ಲ ಈ ಡಿಸ್ಕಷನ್ ಏನು ಗೊತ್ತಾ, ಮ್ಯಾಟರೇ ಅಲ್ಲ ಇದೆಲ್ಲ ಡಿಸ್ಕಷನ್ ಮಾಡಲಿಕ್ಕೆ. ಆ್ಯಕ್ಚುಲಿ ಅಂದರೆ ಇಂದಿನ ನಮ್ಮ ಏನೇ ಮೈಂಡ್ ಸೆಟ್ ಅಂತ ಏನಂತಾರೆ, ಅದನ್ನು ಬಿಟ್ಟು ಮಾಡ್ರನ್ ನಮ್ಮ ನವಯುಗನ ನಾವು ಅಕ್ಸೆಪ್ಟ್ ಮಾಡ್ಕೊಳೋಣ. ಇವತ್ತು ಭವ್ಯ ಅವರೇ, ಇವತ್ತು ನೀವು ಕರ್ನಾಟಕದ ಅನೇಕ ಹೆಣ್ಣು ಮಕ್ಕಳಿಗೆ ಮಾದರಿ ಆಗಿದ್ದೀರಾ. ನೀವೊಂದು ಯುವತಿಯರಿಗೆ ಐಕಾನ್ ಆಗಿದ್ದೀರಾ. ಇವತ್ತು ನಮ್ಮ ವಾಹಿನಿಯನ್ನು ನೋಡ್ತಾ ಇರುವಂತಹ ಅನೇಕ ಯುವತಿಯರಿಗೆ ನಿಮ್ಮ ಒಂದು ಸಂದೇಶ ಏನು? ಅವರು ಕೂಡ ನಿಮ್ಮನ್ನು ನೋಡಿ ನಾನೇನೋ ಸಾಧಿಸ್ಬೇಕು ಅಂತ ಎಷ್ಟೊಂದು ಜನ ಮಧ್ಯಮ ವರ್ಗದ ಯುವತಿಯರು, ಗ್ರಾಮೀಣ ಯುವತಿಯರು ಅನ್ಕೊತಾ ಇರ್ತಾರೆ. ಅವ್ರಿಗೆ ನಿಮ್ಮ ಸಂದೇಶ ಏನು ತಿಳಿಸ್ತೀರಾ ಅವ್ರಿಗೆ? ಲೈಫ್ನಲ್ಲಿ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಇಂಪಾಸಿಬಲ್ ಅನ್ನೋ ವರ್ಡ್ನಲ್ಲೇ ಪಾಸಿಬಲ್ ಅಂತ ಇದೆ. ಸೊ ಯು ನೀಡ್ ಟು ಮೇಕ್ ಇಟ್ ಪಾಸಿಬಲ್ ಅಷ್ಟೇ. ಸೊ ಯಾವುದೇ ಒಂದು ಪರಿಸ್ಥಿತಿ ಇರಲಿ, ಸಂದರ್ಭ ಇರಲಿ, ಹಿಂದೇಟ್ ಹಾಕಬೇಡಿ. ನುಗ್ಗಿ ಆಲ್ವೇಸ್ ಕಣ್ಣು ಮುಚ್ಕೊಂಡು ಒಂದು 2 ನಿಮಿಷ ಮೆಡಿಟೇಷನ್ ಮಾಡಿ. ಎಂಥ ಕಷ್ಟ ಸಂದರ್ಭ ಇದ್ರೂ ಬಿಡಬೇಡಿ. ಡೂ ಯೋರ್ ಬೆಸ್ಟ್, ಅಂದರೆ ಬಿ ಯೋರ್ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳ್ಬೋದು. ಎಲ್ಲರಿಗೂ ಅಷ್ಟೇ, ನೆವರ್ ಗಿವ್ ಅಪ್. ನಾನು ಐ ನೆವರ್ ಗಿವ್ ಅಪ್ ಏನೇ ಸಂದರ್ಭ ಇದ್ರೂ. ಐ ಡೋಂಟ್ ನೋ ವಾಟ್ ಇಸ್ ಟು ಗಿವ್ ಅಪ್ ಅಂದರೆ ಐ ಯಾವ ವಿಷಯನೂ ಬಿಟ್ಟಿಲ್ಲ ನಾನು. ಪ್ರತಿಯೊಂದರೂ ನನಗೆ ಏನಿಷ್ಟ ಇದೆಯೋ ಅದನ್ನು ನಾನು ಮಾಡಿದ್ದೀನಿ. ಸೊ ದಟ್ಸ್ ವೈ ಐ ಆಮ್ ಭವ್ಯಗೌಡ ಥರ. ಸೊ ನೀವು ಅದನ್ನು ಮಾಡಿ, ನೀವು ಭವ್ಯಗೌಡ ಥರ ಆಗ್ಬೋದು. ಇವತ್ತು ನಮ್ಮ ಯುವತಿಯರು ಈ ಸಂದೇಶ ಕೇಳಿ ತಮ್ಮಿಂದ ಪ್ರೇರಣೆ ಪಡೆದಿರ್ತಾರೆ. ಭವ್ಯ ಅವರೇ, ತಾವು ಇಂಗ್ಲೆಂಡಲ್ಲಿ ಸೌಂದರ್ಯ ಸ್ಪರ್ಧೆ ಗೆದ್ದಿದ್ದೀರ, ಇವಾಗ ಅಷ್ಟು ಹೆಸರು ಮಾಡಿ ನಮ್ಮ ಕರ್ನಾಟಕಕ್ಕೆ ಮತ್ತೆ ಬಂದಿದ್ದೀರ. ನಮ್ಮ ಕರ್ನಾಟಕದ ಯುವಕರು, ಯುವತಿಯರು, ಕರ್ನಾಟಕದ ಜನತೆ ತಮ್ಮಿಂದ ಮುಂದೆ ಯಾವ ರೀತಿ ಸೇವೆ, ಯಾವ ರೀತಿ ಉದ್ಯೋಗ ಸೃಷ್ಟಿ, ಯಾವ ರೀತಿ ಸಮಾಜ ತಮ್ಮಿಂದ ನಿರೀಕ್ಷೆ ಮಾಡ್ಬೋದು? ಫಸ್ಟ್ಲಿ ವರ್ಷ ಅವರೇ, ತುಂಬ ಒಳ್ಳೆ ಕ್ವೆಶ್ಚನ್. ಯಾಕೆ ಅಂತ ಅಂದರೆ ನಾನು ಇದುವರೆಗೂ ಎಷ್ಟೇ ಸಕ್ಸಸ್ಫುಲ್ ಆಗಿ ಏನೇ ಮಾಡಿದ್ರು ಅದು ಯುನೋ ದೇಶಕ್ಕೋಸ್ಕರ, ಬಟ್ ಇನ್ನು ಮುಂದೆ ಮಾಡೋದು ನಮ್ಮ ಜನ ನಮ್ಮವ್ರಿಗೋಸ್ಕರ. ಆ್ಯಂಡ್ ಇವಾಗ BG ಅರ್ತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ನಾನು ಒಂದು ಕಂಪ್ನಿನ ಮಾಡಿದ್ದೀನಿ. ಸೊ ಆ ಕಂಪ್ನಿ ಮೂಲಕ ಆ್ಯಡ್ ಫಿಲಮ್ಸ್ ಆಗ್ಬೋದು, ಮತ್ತು ಯುನೋ ಫಿಲಮ್ಸ್ ಆಗ್ಬೋದು. ಆ್ಯಂಡ್ ಫಿಲಮ್ಸ್ ಕ್ಕಿಂತ ಆ್ಯಡ್ ಫಿಲಮ್ಸ್ ಮತ್ತು ನಮ್ಮದೇ ಕಂಪ್ನಿನಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇರೋ ಇವೆಂಟ್ಸು ಇದೆಲ್ಲ ಆರ್ಗನೈಸ್ ಮಾಡಿ, ಎಸ್ಪೆಷಲಿ ಫ್ಯಾಷನ್ ಬೇಸ್ಡ್ ಇವೆಂಟ್ಸನ್ನು ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಮಟ್ಟವಾಗಿ ನಾನು ಎಲ್ಲರಿಗೂ ಎಜುಕೇಟ್ ಮಾಡಿ ತರಬೇಕು ಅಂತ ಒಂದು
ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ತಗೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ತುಂಬ ಬೇಕಾದಷ್ಟು ಫ್ಯಾಷನ್ ಅನ್ನ ಅರಿವೇ ಇಲ್ದಿದ್ದಂಥವರೆಲ್ಲ ಫ್ಯಾಷನ್ ಶೋಸ್ ಮತ್ತೆ ಪೇಜೆಂಟ್ಸ್ ಆಗ್ಬೋದು, ಸೊ ರೂಪದರ್ಶಿನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳಿಸೋಂಥ ಪ್ರಯತ್ನಗಳು ನಡೆದಿದೆ, ಬಟ್ 100% ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲ, ಕ್ವಾಲಿಟಿ ವೈಸ್ ಅಷ್ಟು ಇಲ್ಲ. ಸೊ ಹಾಗಾಗಿ ನಾನೊಂದು ಏನಾದರೂ ಮಾಡಬೇಕು ಅಂತ ಹೇಳೋದೇನಂದ್ರೆ, ನಮ್ಮ ದೇಶದಲ್ಲಿ ಈಗ ನಾಯಿ ಕೊಡೆಗಳಂತೆ ನಗರಕ್ಕೊಂದು ಗಲ್ಲಿಗೊಂದು ಸೌಂದರ್ಯ ಸ್ಪರ್ಧೆಗಳು ಏರ್ಪಡಿಸ್ತಾ ಇದ್ದಾರೆ. ಅದನ್ನ ತಾವು ಇದು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮಾಡಿ ಒಂದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟನ ಸೌಂದರ್ಯ ಸ್ಪರ್ಧೆಗೆ ತರಬೇಕು ಅನ್ನೋ ತಮ್ಮ ಉದ್ದೇಶ. ಏನಂದ್ರೆ ಕ್ವಾಲಿಟಿ ಅನ್ನೋದು ಪ್ರತಿಯೊಂದು ವಿಷಯದಲ್ಲೂ ಸಿ ನನಗೆ ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ತಾರತಮ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರು ಮಾಡಂತ ಹಕ್ಕಿದೆ, ಮತ್ತೆ ಏನೇ ಮಾಡಿದ್ರು ಅದು ಅವ್ರ ಜೀವನ ಒಂದು ಉಪಾಯಕ್ಕೋಸ್ಕರ ಮಾಡ್ತಾರೆ. ಸೊ ಅದಕ್ಕೆ ನನ್ನ ಸಂಪೂರ್ಣ ಒಂದು ಯುನೋ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಥಮ್ಸ್ ಅಪ್ ಇದೆ ಅವ್ರಿಗೆ ಮಾಡೋರ್ಗೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಯಾರೋ ಒಬ್ರು ಪ್ರಯತ್ನ ಮಾಡ್ತಾರೆ, ಎಲ್ಲೋ ಒಂದು ಕ್ಲಿಕ್ ಆಗುತ್ತೆ, ಎಲ್ಲೋ ಒಂದು ಕ್ಲಿಕ್ ಆಗಲ್ಲ. ಬಟ್ ಏನಂದ್ರೆ ಫ್ಯಾಷನ್ ಇಂಡಸ್ಟ್ರಿ ಅವ್ರನ್ನ ಕೆಳಗಡೆ ತರ ಅಂತ ಕೆಲಸಗಳನ್ನ ಯಾರು ಮಾಡಬೇಡ. ಯಾಕೆ ಅಂತಂದ್ರೆ ಮೂಲಭೂತವಾಗಿ ಒಂದು ಇವೆಂಟ್ ಪೆಜೆಂಟ್ ಆಗ್ಬೋದು, ಪ್ರತಿಯೊಂದಕ್ಕೂ ಒಂದು ಫಾರ್ಮ್ಯುಲಾ ಇರ್ತದೆ. ಆ ಕರೆಕ್ಟ್ ಫಾರ್ಮ್ಯುಲಾ ಮತ್ತೆ ಕರೆಕ್ಟ್ ಪ್ರೆಸೆಂಟೇಷನ್, ಬ್ಯೂಟಿ ಪೆಜೆಂಟ್ ಪ್ರೆಸೆಂಟೇಷನ್ ಇರ್ತದೆ. ಸೊ ಈ ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಯಾರನ್ನು ನೆಗ್ಲೆಕ್ಟ್ ಮಾಡಬೇಡ್ದು. ಆ ಒಂದು ಇದನ್ನ ಸೆಗ್ಮೆಂಟ್ ಅನ್ನ ನಾನು ಟಚ್ ಮಾಡಿ 100% ಗುಡ್ ಪೆಜೆಂಟ್ಸ್, ಬ್ಯೂಟಿ ಪೆಜೆಂಟ್ಸ್ ನ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ನನ್ನ ಒಂದು ಶ್ರೇಯೋಭಿಲಾಷೆ. ನೋಡಿದ್ರಲ್ಲ, ನಮ್ಮ ಭವ್ಯ ಗೌಡ ಅವರ ಕನಸು ಬಹಳನೇ ಇದೆ. ಭವ್ಯ ಅವರೇ, ತಮ್ಮಿಂದ ಕರ್ನಾಟಕಕ್ಕೆ ಈ ರೀತಿ ಹೆಚ್ಚು ಹೆಚ್ಚು ಕೊಡುಗೆ ಸೇವೆ ಆಗಲಿ ಅನ್ನೋದು ನಮ್ಮ ಆಶಯ. ಭವ್ಯ ಅವರೇ, ಇವತ್ತು ನಮ್ಮ ವಾಹಿನಿಗೆ ತಾವು ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದೀರ. ತಮ್ಮ ಈ ಮಾತುಗಳಿಂದ ನಮ್ಮ ಕರ್ನಾಟಕದ ಅನೇಕ ಜನ, ಪ್ರಮುಖವಾಗಿ ನಮ್ಮ ಯುವತಿ ಯುವತಿಯರು ತುಂಬ ದೊಡ್ಡ ಪ್ರೇರಣೆ ಪಡೀತಾರೆ ಅನ್ನೋದು ನನ್ನ ಆಶಯ. ತಮ್ಮ ಸಮಯ, ತಮ್ಮ ಹಿತನುಡಿಗಳಿಗೆ ನಮ್ಮ ವಾಹಿನಿ ಮುಖಾಂತರ ನಿಮಗೆ ಧನ್ಯವಾದಗಳು.